प्रभु प्रसाद चानल सहोदर सहोदरी स्वागत स्वागत सुस्वागत इवत्तु ना करबेन सोप्पली तोक्कु माडण इदु ऐदार कट्टु करबेन सोप्पन्न तोळेदु ई रीति बिडिसि एत्कोंडिद्दीनि इदक्के बेकागिरुवंतह सामग्रिगळु इदु गुंटूर मेणसिनकायि ಮಣ್ಣು ಕಟ್ಟಿದ ಕಾಯಿ ಖಾರ ಬೇಕಲ್ಲ ಅದಕ್ಕೆ ಎಲ್ಲ ಸೇರಿ ಒಂದು 30 ಕಾಯಿ ಆದರೂ ತಗೊಂಡಿದ್ದೀನಿ ಹುಣಸೆ ಹಣ್ಣು ಒಂದು 50 ಗ್ರಾಂ ಅಷ್ಟು ಹುಣಸೆ ಹಣ್ಣು ಬೆಲ್ಲ ಒಂದು ಕಪ್ ಅಷ್ಟು ಬೆಲ್ಲ ಹೆಂಗು ಸಾಸಿವೆ ಉಪ್ಪು ಮೆಂತೆ ಸಾಸಿವೆ ಹುರ್ಕೊಂಡು ಪೌಡರ್ ಮಾಡಿ ತೆಗೆದುಕೊಂಡಿದ್ದೀನಿ ಎಣ್ಣೆ ಮೊದಲು ಮೆಣಸಿನಕಾಯಿ ಹುರ್ಕೊಳ್ಳೋಣ ಬಾಣಲಿಯಲ್ಲಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಒಂಚೂರು ಎಣ್ಣೆ ಹಾಕಿಬಿಟ್ಟು ಮೆಣಸಿನಕಾಯಿ ಹುರ್ಕೊಳ್ಳೋಣ ಇದನ್ನು ಆರಿಸ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಮೊದಲು ಮೆಣಸಿನಕಾಯಿ ಪೌಡರ್ ಮಾಡ್ಕೊಳ್ಳೋಣ ಇದನ್ನು ಒಂದು ಬಟ್ಲಲ್ಲಿ ತೆಗೆದುಕೊಂಡ್ಬಿಡೋಣ ಅದೇ ಮಿಕ್ಸಿಗೆ ಬೆಲ್ಲ ಹಾಕ್ತಾ ಇದ್ದೀನಿ ಅರ್ಧ ಒಂದೇ ಸರಿ ರುಬ್ಬಕ್ಕಾಗಲ್ಲ ಅದರಿಂದ ಎರಡು ಸರಿ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣು ಕರ್ಬೇವಿನ ಸೊಪ್ಪು ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಇದನ್ನು ಒಂದು ಬಟ್ಲಲ್ಲಿ ತೆಗೆದುಕೊಂಡ್ಬಿಡೋಣ ಈಗ ಮತ್ತೆ ಉಳಿದಿರುವಂತಹ ಮೆಣಸಿನ ಪುಡಿ ಹುಣಸೆ ಹಣ್ಣು ಬೆಲ್ಲ ಉಪ್ಪು ಕರ್ಬೇವಿನ ಸೊಪ್ಪು ಎಲ್ಲ ನೈಸ್ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಗ್ಯಾಸ್ ಮೇಲೆ ಒಂದು ದಪ್ಪಕ್ಕಿರೋ ಪಾತ್ರೆ ಆದರೂ ಸರಿ ಇಲ್ಲ ಕುಕ್ಕರ್ ಆದರೂ ಸರಿ ಇಟ್ಟಿದ್ದೀನಿ ಸ್ವಲ್ಪ ದೊಡ್ಡಕ್ಕೆ ತಗೊಂಡ್ರೆ ಎಗರಲ್ಲ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ಮೇಲೆ ಸಾಸಿವೆ ಹಿಂಗು ಈಗ ರುಬ್ಬಿಟ್ಕೊಂಡಿರುವಂತಹ ಈ ತೊಕ್ಕನ್ನು ಹಾಕ್ತಾ ಇದ್ದೀನಿ ಇದು ಒಂದು ಅರ್ಧ ಮುಕ್ಕಾಲು ಗಂಟೆ ಹಿಡಿಸುತ್ತೆ ಇದು ಹೀಗೆ ಮಿಕ್ಸ್ ಮಾಡಿಕೊಂಡು ಹುರಿಬೇಕಾಗುತ್ತೆ ಕುದಿಸ್ಬೇಕಾಗುತ್ತೆ ಇದು ಹೀಗೆ ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಕುದಿಸ್ಬೇಕಾಗುತ್ತೆ ಮೆಂತೆ ಸಾಸಿವೆ ಪುಡಿ ಹಾಕ್ತಾ ಇದ್ದೀನಿ ಇದು ಟ್ರಾವೆಲ್ಗೆ ತುಂಬ ಚೆನ್ನಾಗಿರುತ್ತೆ ತ್ಯಾವ ಸ್ಪೂನ್ ಮಾತ್ರ ಇದಕ್ಕೆ ಹಾಕಬಾರ್ದು 6 ತಿಂಗಳು ಬೇಕಾದರೂ ನಾವು ಫ್ರಿಡ್ಜಲ್ಲಿ ಇಟ್ಕೋಬಹುದು ಹೊರಗಡೆ ಇಡಬೇಕು ಅಂದರೆ ಒಂದು 15-20 ದಿವಸ ಆದರೂ ನಾವು ಹೊರಗಡೆ ಇಟ್ಕೋಬಹುದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು ನೋಡಿ ಹಲ್ವಾ ಥರ ಬಂದಿದೆ ಈ ಕನ್ಸಿಸ್ಟೆನ್ಸಿವರೆಗೂ ಬರೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಎಣ್ಣೆನು ಬಿಡ್ತಾ ಇದೆ ಈಗ ಇದು ರೆಡಿ ಆಗಿಬಿಟ್ಟಿದೆ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ ಕರ್ಬೇವಿನ ಸೊಪ್ಪು ತೊಕ್ಕು ರೆಡಿ